ಆಚೆ ಅವನ ಹೋಗ್ತಾನೆ ಅಂತಲ್ಲ. ಸಲಾರ್ ಸಿನಿಮಾದಲ್ಲಿ ಪ್ರಭಾಸ್ ಜೊತೆ ರಾಕಿ ಬಾಯ್ ಯಶ್ ಕೂಡ ನಟಿಸುತ್ತಾರೆ ಎನ್ನುವ ಗಾಸಿಪ್ ತುಂಬಾ ದಿನಗಳಿಂದ ಸದ್ದು ಮಾಡ್ತಾನೆ ಇತ್ತು. ಇದೀಗ ಈ ವಿಚಾರ ಆಲ್ಮೋಸ್ಟ್ ನಿಜ ಎನ್ನುವಂತಾಗಿದೆ. ಮಲಯಾಳಂನ ಪುಟಾಣಿ ಗಾಯಕಿ ತೀರ್ಥಾ ಸುಭಾಷ್ ಇತ್ತೀಚೆಗೆ ವಿಚಾರವನ್ನ ರಿವೀಲ್ ಮಾಡಿಬಿಟ್ಟಿದ್ದಾಳೆ. ಇಷ್ಟು ದಿನ ಚಿತ್ರತಂಡ ಕಾಪಾಡಿಕೊಂಡು ಬಂದಿದ್ದ ರಹಸ್ಯವನ್ನ ಈ ಪುಟಾಣಿ ಬಯಲು ಮಾಡಿಬಿಟ್ಟಿದ್ದಾಳೆ. ಅಲ್ಲಿಗೆ ಸಲಾರ್ನಲ್ಲಿ ರಾಕಿ ಬಾಯ್ ಎಂಟ್ರಿ ಕೂಡ ಇರಲಿದೆ ಎನ್ನಬಹುದು. ಆದರೆ ಯಶ್ ಇಲ್ಲಿ ಕೆಜಿಎಫ್ ನ ರಾಕಿ ಬಾಯ್ ಆಗಿ ಕಾಣಿಸಿಕೊಳ್ತಾರ ಅಥವಾ ಗೆಸ್ಟ್ ರೋಲ್ ನಲ್ಲಿ ಕಾಣಿಸಿಕೊಳ್ತಾರ ಅನ್ನೋದು ಮಾತ್ರ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಆದ್ರೆ ಸಲಾರ್ ನಲ್ಲಿ ಕೆಜಿಎಫ್ ರಾಕಿ ಬಾಯ್ ಪಾತ್ರವೇ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಮುಟ್ಟಬೇಡ ಅಂತ ಹೇಳಿದೆ ಅವನಿಗೆ. ನನ್ನ ಕಣ್ ಮುಂದೆ ಇರೋದೆಲ್ಲ. ಈ ಹಿಂದೆ ಕೆಜಿಎಫ್ ಕು ಸಲಾರ್ ಚಿತ್ರಕ್ಕೂ ಲಿಂಕ್ ಇದೆ ಎನ್ನುವ ವಿಚಾರ ಚರ್ಚೆಯಾಗ್ತಾನೆ ಇತ್ತು. ಯಶ್ ಕೂಡ ಸಲಾರ್ನ ಭಾಗವಾಗ್ತಾರೆ ಎನ್ನಲಾಗ್ತಾ ಇತ್ತು. ಆದ್ರೆ ಈ ಮಾತನ್ನ ನಿರ್ದೇಶಕ ಪ್ರಶಾಂತ್ ನೀಲ್ ಅಲ್ಲ ಕೇಳುತ್ತಿದ್ರು. ಕೆಜಿಎಫ್ ಕು ಮೊದಲೇ ಸಲಾರ್ ಕಥೆಯನ್ನ ಬರ್ತಿದೆ. ಕೆಜಿಎಫ್ ಮತ್ತು ಸಲಾರ್ ಎರಡು ವಿಭಿನ್ನ ಕಥೆಗಳು. ಕೆಜಿಎಫ್ ಕು ಸಲಾರಿಗೂ ಸಂಬಂಧವಿಲ್ಲ. ಕೆಜಿಎಫ್ ಕತೆ ಸಲಾರ್ಗೆ ಹೋಲಿಕೆ ಬೇಡ, ವಿಭಿನ್ನ ಭಾವನೆಗಳು, ವಿಭಿನ್ನ ಕಥಾಹಂದರ ಇರುತ್ತದೆ ಅಂತ ಸ್ಪಷ್ಟಪಡಿಸಿದ್ರು. ಪ್ರಶಾಂತ್ ನೀಲ್ ಹೇಳಿರುವುದು ಕೂಡ ಸತ್ಯವೇ. ಎರಡೂ ಕಥೆಗಳು ಬೇರೆ, ಆದ್ರೆ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಚಿತ್ರದ ಪಾತ್ರಗಳು ಲಿಂಕ್ ಆಗಬಾರದು ಅಂತೇನಿಲ್ಲ. ಕಣ್ಮುಂದೆ ಇರೋದೆಲ್ಲ ನಿನಗೂ ಕೇಳಿಸ್ತಾನೆ. ಬಾಲಿವುಡ್ ನ ಸ್ಪೈ ಯೂನಿವರ್ಸ್ ಮಾದರಿಯಲ್ಲಿ ಸೌತ್ ಇಂಡಿಯನ್ ಸಿನಿಮಾಗಳು ಕೆಲಸ ಮಾಡುವ ಸೂಚನೆ ಸಿಕ್ಕಿದೆ. ಈಗಾಗಲೇ ಯಶ್ ರಾಜ್ ಫಿಲ್ಮ್ಸ್ ಶಾರುಖ್ ಖಾನ್ ಅಭಿನಯದ ಪಠಾಣ್, ಸಲ್ಮಾನ್ ಖಾನ್ ಅಭಿನಯದ ಟೈಗರ್ ಮತ್ತು ಹೃತಿಕ್ ರೋಷನ್ ನಟನೆಯ ವಾರ್ ಚಿತ್ರಗಳ ಸೀರೀಸ್ ಗಳನ್ನ ಒಂದ್ ಕಡೆ ಲಿಂಕ್ ಮಾಡಿದೆ. ಎಲ್ಲಾ ಚಿತ್ರಗಳು ಕೊಲಾಬರೇಟ್ ಆಗಿವೆ. ಪಠಾಣ್ ಚಿತ್ರದಲ್ಲಿ ಸಲ್ಮಾನ್ ಖಾನ್, ಟೈಗರ್ 3 ಚಿತ್ರದಲ್ಲಿ ಶಾರುಖ್ ಖಾನ್ ಸ್ಪೆಷಲ್ ರೋಲ್ ನಲ್ಲಿ ಮಿಂಚುತ್ತಾರೆ. ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಮಾಯಿ ಮಾಡಿವೆ. ಇದೀಗ ಸಲಾರ್ ಚಿತ್ರದಲ್ಲಿ ಯಶ್ ಅಭಿನಯಿಸುತ್ತಾರೆ ಎನ್ನಲಾಗ್ತಿತ್ತು. ಮುಂದಿನ ಕೆಜಿಎಫ್ 3 ಪ್ರಭಾಸ್ ನಟಿಸಿದ್ರೂ ಅಚ್ಚರಿಯಿಲ್ಲ. ಸಲಾರ್ ಡಿಸೆಂಬರ್ 22 ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರ್ತಾ ಇದೆ. ಈಗಾಗಲೇ ಬಿಡುಗಡೆಯಾಗಿರುವ ಟ್ರೈಲರ್ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದೆ. ಟ್ರೈಲರ್ ನಲ್ಲಿ ಉಗ್ರಂ ಚಿತ್ರದ ನೆರಳು ಕೂಡ ಕಾಣಿಸಿಕೊಂಡಿದೆ. ಆದ್ರೆ ಉಗ್ರಂ ಚಿತ್ರಕ್ಕಿಂತಲೂ ಅದ್ದೂರಿ ಮೇಕಿಂಗ್ ಈ ಸಿನಿಮಾದಲ್ಲಿದೆ. ಮತ್ತೊಂದು ಕಡೆ ಪ್ರಶಾಂತ್ ನೀಲ್ ಕೆಜಿಎಫ್ 3 ಚಿತ್ರದ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಆಗಿರುವ ಯಶ್ ಆ ಚಿತ್ರದ ನಂತರ ಕೆಜಿಎಫ್ 3 ಪ್ರಾಜೆಕ್ಟ್ ಅಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಒಂದೇ ಸಾನರ್ ಸಿನಿಮಾಗಳನ್ನ ಮಾಡಿ ಬೇಸತ್ತಿರುವ ಪ್ರಶಾಂತ್ ನೀಲ್ ಕೆಜಿಎಫ್ ಚಾಪ್ಟರ್ 3 ಹೊರಬರುವ ಸಾಧ್ಯತೆ ಇದೆ. ಜನನ್ ಕರೆಸ್ತಾ ಇದೀವಿ ಹಣ ಹೇಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.